ಗೋವಾದಲ್ಲಿ ಕರ್ನಾಟಕದ ಮೀನುಗಾರರ ಮೇಲೆ ಗೋವಾ ಗೂಂಡಾಗಿರಿಯನ್ನು ನಡೆಸಿದೆ. ಕರ್ನಾಟಕದ ಮೀನುಗಾರರು ಹಿಡಿದಿದ್ದಂತಹ ಮೀನುಗಳನ್ನು ಕಸದ ಬುಟ್ಟಿಗೆ ಎಸೆದಿದ್ದಾರೆ. ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಮೀನನ್ನು ತೊಟ್ಟಿಗೆ ಎಸೆದಿದ್ದಾರೆ ಗೋವಾದ ಆಹಾರ ಇಲಾಖೆ ಅಧಿಕಾರಿಗಳು. ಯಾಕೆ ಈ ರೀತಿ ಮಾಡಿದ್ರು, ಏನು ಕಾರಣ ಅಂತಕ್ಕಂಥದ್ದು ಗೊತ್ತಿಲ್ಲ. ಅವರ ಮನಸ್ಸಿನಲ್ಲಿ ಇವರು ಕರ್ನಾಟಕದ ಮೀನುಗಾರರು ಅಂತ ಇತ್ತೋ ಏನೋ, ಯಾವ ಸಿಟ್ಟನ್ನು ಈ ರೀತಿ ತೀರಿಸ್ಕೊಂಡ್ರೋ ಗೊತ್ತಿಲ್ಲ. ಅದೇನೋ ತಿಂದಂಗಲ್ಲ ಉಂಡಂಗಿಲ್ಲ, ಒಟ್ಟಲ್ಲಿ ತೊಟ್ಟಿಗೆ ಬಿಸಾಕಿದ್ದಾರೆ. ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಮೀನನ್ನು ತೊಟ್ಟಿಗೆ ಎಸೆದಿದ್ದಾರೆ ಗೋವಾದ ಆಹಾರ ಇಲಾಖೆ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ. ನವೀನ್, ಯಾವ ಕಾರಣಕ್ಕೆ ಗೋವಾ ಆಹಾರ ಇಲಾಖೆ ಅಧಿಕಾರಿಗಳು ಈ ರೀತಿ ಮಾಡಿದ್ರು? ಇದೇನೋ ಕಾರಣಕ್ಕಾಗಿ ಕರ್ನಾಟಕ ಹಾಗೆ ಬೇರೆ ಬೇರೆ ರಾಜ್ಯದ ಮೀನುಗಳನ್ನ ಏನು ಆಮದು ಮಾಡ್ಕೊಳ್ತದೆ, ಅದಕ್ಕೆ ನಿಷೇಧವನ್ನ ಹೇರಲಾಗಿತ್ತು. ಅದರ ನಂತರದಲ್ಲಿ ಏನು ಕರ್ನಾಟಕದವರು ಕೂಡ ಏನು ಕಾರವಾರದ, ಅದರಲ್ಲಿಯೂ ಕಾರವಾರದ ಮೀನುಗಾರರು ಗೋವಾಕ್ಕೆ ತೆರಳಿ ಗೋವಾದ ಸಚಿವರನ್ನ ಕೂಡ ಭೇಟಿ, ಮೀನುಗಾರಿಕಾ ಸಚಿವರನ್ನ ಭೇಟಿಯಾಗಿ ಅವರೊಂದಿಗೆ ಮಾತುಕತೆ ನಡೆಸಿದ ನಂತರದಲ್ಲಿ ಕಾರವಾರದಿಂದ ಮೀನುಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ, ಅದರಲ್ಲೂ ಎಫ್ಟಿ ಅನುಮತಿ ಪಡೆದ ನಂತರದಲ್ಲಿ ಅವುಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಆದ್ರೆ ಏನು ಕಾರವಾರದ ಮೀನುಗಾರರು ಅದು 10 ಲಕ್ಷಕ್ಕೂ ಹೆಚ್ಚು ಮೌಲ್ಯ ಇರುವಂತಹ ಅತಿ ವಿಶೇಷವಾದಂತಹ ಮೀನುಗಳನ್ನ ಅವರು ತೆಗೆದುಕೊಂಡು ಹೋಗ್ತಾರೆ, ಇವುಗಳನ್ನ ಫ್ಯಾಕ್ಟರಿಗಳಿಗೆ ಕೊಡ್ತಾರೆ, ಹಾಗೆ ಪ್ರವಾಸಿಗಳಿಗಾಗಿ ಊಟಕ್ಕೆ ಬಡಿಸ್ಲಿಕ್ಕಾಗಿ ಕೊಡ್ತಾರೆ, ಇವುಗಳಿಗೆ ಅನುಮತಿ ಕಡ್ಡಾಯ ಇರ್ತದೆ. ಹಾಗಾಗಿ ಎಫ್ಡಿಗೆ ಅನುಮತಿಯನ್ನ ಏನು ಆಹಾರ ಇಲಾಖೆ ಗೋವಾ ಆಹಾರ ಇಲಾಖೆಯ ಅನುಮತಿಯನ್ನ ಪಡೆದು ಹಾಗೆ ರೆಫ್ರಿಜರೇಟರ್ ನಲ್ಲಿ ಇಟ್ಟು ಅವುಗಳನ್ನ ಶೀತಲೀಕರಣ ಯಂತ್ರದಲ್ಲಿ ಇಟ್ಟು ತೆಗೆದುಕೊಂಡು ಹೋಗುವಂತದ್ದು ಹಾಗೆ ಶುದ್ಧವಾಗಿರುತ್ತದೆ. ಇದನ್ನ ಈಗಾಗಲೇ ಕಾರವಾರದಲ್ಲಿ ತೆಗೆದುಕೊಂಡು ಹೋಗುವ ಗೋವಾ ಗಡಿ ಭಾಗದಲ್ಲಿ ಇವುಗಳನ್ನ ತಡೆದಿರುವಂತದ್ದು, ಅದಲ್ಲದೆ ತಡೆದ ನಂತರದಲ್ಲಿ 2 ದಿನದವರೆಗೆ ಅವುಗಳನ್ನ ಮೀನುಗಳನ್ನ ಇಟ್ಕೊಂಡಿದ್ದಾರೆ. ನಂತರ ಅವುಗಳನ್ನ ಪರೀಕ್ಷೆ ಮಾಡಿದ ನಂತರದಲ್ಲಿ ಯಾವುದೇ ಫಾರ್ಮಲಿನ್ ಆಗ್ಲಿ ಯಾವುದೇ ವಿಷಕಾರಕ ಪದಾರ್ಥಗಳಿಲ್ಲ ದೃಢಪಟ್ಟಿದೆ. ಆದ್ರೂ ಕೂಡ ಇವುಗಳನ್ನ ಮೀನುಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಗೋವಾದ ಎಫ್ಡಿ ಅಧಿಕಾರಿಗಳು ಬಿಡ್ಲಿಲ್ಲ. ಅದಲ್ಲದೆ ಈ ಮೀನುಗಳನ್ನ ಬಡಗಿಯಲ್ಲಿರುವಂತಹ ನಗರಸಭೆ ತೊಟ್ಟಿಗೆ ತೆಗೆದುಕೊಂಡು ಹೋಗಿ ಹಣದಿರುವಂತದ್ದು ನಡೆದಿರುವಂತದ್ದು. ಅಂದ್ರೆ ಈ ಕೆಲಸವನ್ನ ಗೋವಾದ ಮೀನುಗಾರರು ಮಾಡಿದ್ರು, ಹೀಗೆ ಮಾಡ್ತಿದ್ರ ಆಹಾರ ಇಲಾಖೆ ಅಧಿಕಾರಿಗಳು, ಅಥವಾ ಇವರು ಕರ್ನಾಟಕದವರು ಅನ್ನೋ ಕಾರಣಕ್ಕೆ ಹೀಗೆ ಮಾಡಿದ್ರ ಅಂತ? ಖಂಡಿತವಾಗಿ, ಯಾಕಂತಂದ್ರೆ ಏನು ಕಾರವಾರದಿಂದ ಏನು ಮೀನುಗಳು ಹೋಗ್ತಾ ಇದ್ವು, ಅದೇ ಸಂದರ್ಭದಲ್ಲಿ ಹೀಗೆ ಮಹಾರಾಷ್ಟ್ರಕ್ಕೆ ಹೋಗ್ಲಿಕ್ಕಾಗಿ ಆಂಧ್ರದಿಂದ ಬಂದಂತಹ ಮೀನುಗಳು ಕೂಡ ಇದ್ವು, ಅವುಗಳಿಗೆ ಪರ್ಮಿಷನ್ ಕೊಟ್ಟಿದ್ರು. ಆದ್ರೆ ಕರ್ನಾಟಕದ ಮೀನುಗಳಿಗೆ ಪರ್ಮಿಷನ್ ಕೊಡ್ಲಿಲ್ಲ. ಕರ್ನಾಟಕದ ಮೀನುಗಳನ್ನ ಹಿಡಿದು ಗಂಟೆಗಟ್ಟಲೆ ಕಾಯಿಸೋದ ಜೊತೆಗೆ ಅವುಗಳನ್ನ ತಮ್ಮ ಕಚೇರಿಗೆ ತೆಗೆದುಕೊಂಡು ಹೋಗಿ ಕೊಳಸ್ಬಿಟ್ಟು ಈ ರೀತಿ ಮಾಡಿದಂತಹ ಘಟನೆ ನಡೆದಿದೆ. ಅದಲ್ಲದೆ ಕರ್ನಾಟಕದ ಮೀನುಗಾರರ ಮೇಲೆಯೇ ಕೇಂದ್ರವಾಗಿಟ್ಟುಕೊಂಡು ನಡೆದಿರುವಂತಹ ಘಟನೆ ಅಂತಾನೆ ಹೇಳ್ಬೇಕು ಅರವಿಂದ್. ಓಕೆ ನವೀನ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕಾರವಾರದ ರಾಮಣ್ಣ ಅನ್ನೋರಿಗೆ ಸೇರಿದಂತಹ ಮೀನುಗಳಂತೆ ಇದು, ಬಹಳ ವಿಶೇಷ ಮತ್ತು ಅಪರೂಪದ ಮೀನುಗಳನ್ನು ಹಿಡಿದು ಈ ರೀತಿ ಗೋವಾದಿಂದ ಕಾರವಾರಕ್ಕೆ ಸಾಗಿಸುವಂತಹ ಸಂದರ್ಭದಲ್ಲಿ GFB ಗೋವಾ ಫುಡ್ ಬೋರ್ಡ್ ಅಂತಕ್ಕಂಥವರ ಪರ್ಮಿಷನ್ ತಗೊಳ್ಬೇಕಾಗುತ್ತೆ. ಅವರು ಕ್ವಾಲಿಟಿ ಚೆಕ್ ಮಾಡಿ ಅದನ್ನು ಕರ್ನಾಟಕಕ್ಕೆ ಕಳಿಸ್ಕೊಡ್ತಾರೆ. ಆದರೆ ಉದ್ದೇಶಪೂರ್ವಕವಾಗಿ ಬೇರೆ ಬೇರೆ ರಾಜ್ಯಗಳ ಮೀನುಗಾರರನ್ನೆಲ್ಲ ಕಳಿಸ್ಕೊಟ್ಟು ಕರ್ನಾಟಕದ ಮೀನುಗಳನ್ನು, ಅಂದರೆ 10 ಲಕ್ಷ ಮೌಲ್ಯ ಬೆಲೆ ಬಾಳುವ ಮೀನುಗಳನ್ನು ಅವರ ಆಫೀಸಿಗೆ ತರಿಸ್ಕೊಂಡು ಅದನ್ನು ಅಲ್ಲೇ ಬಿಟ್ಟು ಉದ್ದೇಶಪೂರ್ವಕವಾಗಿ ಅದು ಕೊಳೆಯೋ ಥರ ಮಾಡಿ ಆಮೇಲೆ ನೀವು ಕೊಳತಿರೋ ಮೀನುಗಳನ್ನ ನೀವು ಕಳಿಸ್ಕೊಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ, ಇದ್ಯಾವುದು ಕೂಡ ತಿನ್ನೋದಕ್ಕೆ ಯೋಗ್ಯವಲ್ಲ ಅಂತ ಅದನ್ನು ಆ ಮೀನುಗಳನ್ನ ತೆಗೆದು ಬುಟ್ಟಿಗೆ ಬಿಸಾಕಿದ್ದಾರೆ, ಕಸದ ತೊಟ್ಟಿಗೆ ಬಿಸಾಕಿದ್ದಾರೆ. ಒಂದು ರೀತಿ ಗೋವಾ ಅಧಿಕಾರಿಗಳು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ರ ಕರ್ನಾಟಕದವರು ಅಂತನ್ಬಿಟ್ಟು, ಯಾಕೆ ಅಂತ ಗೊತ್ತಿಲ್ಲ. ರೂಲ್ಸ್ ಅಂದಮೇಲೆ ರೂಲ್ಸ್ ಎಲ್ರಿಗೂ ಕೂಡ ಒಂದೇ, ಇವರು ಸರಿಯಾದ ಟೈಮ್ನಲ್ಲಿ ಮೀನುಗಳನ್ನ ಪರಿಶೀಲನೆ ಮಾಡಿ ಕಳಿಸಿದ್ದಿದ್ರೆ ಅದು ಕೆಡ್ತಾ ಇರಲಿಲ್ಲ. ಹೌದು, ಸತ್ತ ಮೀನುಗಳು ಎಷ್ಟು ದಿವಸ ಇರುತ್ತೆ ಮಹಾ, ಅದನ್ನು ನೋಡ್ಬೇಕು. ಇವರು ಬೇಕು ಅಂತಾನೆ ಅದನ್ನು ಕಾಯಿಸಿ ಅದು ಕೊಳೆಯೋ ಹಾಗೆ ಮಾಡಿ ಆಮೇಲೆ ಹೀಗೆ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ.